ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲೆಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಈರುಳ್ಳಿಯಿಂದ ಪಕೋಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಬೇಗ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಿಂದನೇ. ಈವ್ನಿಂಗ್ ಟೈಮ್ ಟೀ ಕಾಫಿ ಜೊತೆ ಅಂತೂ ಸೂಪರಾಗಿರುತ್ತೆ ಸ್ನ್ಯಾಕ್ಸು. ಬನ್ನಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಬರೋಣ. 4 ಮೀಡಿಯಂ ಸೈಜ್ ಈರುಳ್ಳಿನ ದೊಡ್ಡದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1/4 ಕಪ್ ಆಗೋಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 4 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ 1 ಇಂಚ್ ಆಗೋಷ್ಟು ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಅಚ್ಚಕಾರದ ಪುಡಿ 1 ಟೀಸ್ಪೂನ್, ಜೀರಿಗೆ 1/2 ಟೀಸ್ಪೂನ್. ಇಲ್ಲಿ ನಾನು ಅಕ್ಕಿ ಇಟ್ಟು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಡೀಪ್ ಫ್ರೈ ಮಾಡೋದಕ್ಕೆ. ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಈ ಬೌಲ್ಗೆ ನಾನು ಮೊದಲು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನೋಡಿ, ಇದರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿರೋದು. ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಇದಿಷ್ಟು ಹಾಕ್ಕೊಂಡಿದ್ದಾದಮೇಲೆ ನಾನು ಶುಂಠಿನ ಹಾಕ್ಕೊತಾ ಇದ್ದೀನಿ. ಶುಂಠಿ ನೋಡಿದರೆ ಚಿಕ್ಕದಾಗಿ ಕಟ್ ಮಾಡಿ ಲೈಟಾಗಿ ಜಜ್ಜಿ ಹಾಕ್ಕೊಂಡಿರೋದು. ಹಾಗೆಯೇ ಅಚ್ಚಕಾರದ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಮೊದಲು ಚೆನ್ನಾಗಿ ಇದೇ ಥರನೇ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದರ ಈರುಳ್ಳಿಯಲ್ಲಿರುವಂತಹ ನೀರಿನಂಶ ಏನಿದೆ ಅದೆಲ್ಲ ಬಿಡುತ್ತೆ. ಅದಾದಮೇಲೆ ನಮಗೆ ಗೊತ್ತಾಗುತ್ತೆ ನೀರು ಎಷ್ಟು ಬೇಕು ಅಂತ. ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಹಿಟ್ಟನ್ನು ಕಲಸ್ಕೋಬೋದು. ಇವಾಗ ನಾನು ಇಲ್ಲಿ 1 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿದೆ ಥರನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿದೆ ಥರ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಟೈಮಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದೇ ಸತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಅದು ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡಿ ನಾವು ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ. ನೋಡಿ, ಇದೇ ಥರನೇ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದೇ ಥರನೇ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ಇವಾಗ ನಾನು ಪೂರ್ತಿಯಾಗಿ ಹಿಟ್ಟೇನಿದೆ ಅಕ್ಕಿ ಇಟ್ಟು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿದೆ ಥರನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇವಾಗ ನೀರು ಹಾಕ್ಕೊಂಡು ಕಲಸ್ಕೋಬೇಕಾಗುತ್ತೆ. ನೀರು ಅಷ್ಟೇ, ಒಂದೇ ಸತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಇದೇ ಥರನೇ ಚೆನ್ನಾಗಿ ನಾವು ಪಕೋಡೆಲ್ಲ ಮಾಡುವಾಗ ಹಿಟ್ಟನ್ನು ಕಲಸ್ಕೊತಿರಲ್ಲ ಅದೇ ಥರನೇ ಕಲಸ್ಕೋಬೇಕಾಗುತ್ತೆ. ಇವಾಗ ಜಾಸ್ತಿ ನೀರಾಗಿರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಕೂಡ ಇರಬಾರ್ದು, ಈ ಥರ ಸ್ವಲ್ಪ ಸಾಫ್ಟಾಗಿರಬೇಕು. ಇವಾಗ ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ಕಲಸ್ಕೊಂಡಿದ್ದಾದಮೇಲೆ ನಾನು ಇದೇ ಥರನೇ ಒಂದು ಚಿಕ್ಕದಾಗಿ ಮೀಡಿಯಂ ಸೈಜಲ್ಲಿ ಈ ಥರ ಉಂಡೆ ತಗೊಂಡು ಇದನ್ನು ನಾವು ಒಡೆ ತಟ್ತಿರಲ್ವ ಆ ಥರ ಶೇಪಲ್ಲಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದೇ ಥರ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಸೈಡಲ್ಲಿ ಹಾಗೆಯೇ ಸ್ವಲ್ಪ ಈ ಥರ ಶೇಪ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದೇ ಥರ ತುಂಬ ದಪ್ಪನೂ ಮಾಡ್ಕೋಬೇಡಿ, ತೆಳ್ಳಕ್ಕೂ ಮಾಡ್ಕೋಬೇಡಿ, ಈ ಥರ ಮೀಡಿಯಂ ಸೈಜಲ್ಲಿ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದೇ ಥರನೇ ಮಾಡಿ ನಾನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರ ಮಾಡಿಕೊಂಡು ಎತ್ತಿಟ್ಕೋಬೋದು. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಕೂಡ ಮಾಡ್ಕೋಬೋದು. ಹಾಗೆಯೇ ಇಲ್ಲಾಂದರೆ ಪಕೋಡ ಬಿಡ್ತಿರಲ್ವ ನಾವು, ಅದೇ ಥರ ಕೂಡ ಮಾಡ್ಕೋಬೋದು, ಇಲ್ಲ ಈ ಥರ ಶೇಪ್ ಕೂಡ ಮಾಡ್ಕೋಬೋದು. ಇವಾಗ ನೋಡಿ, ಇದೇ ಥರ ನಾನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಸ್ಟೌವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಇವಾಗ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆನೂ ಅಷ್ಟೇ, ಎಣ್ಣೆ ಬಿಸಿಯಾಗೋವರೆಗೂ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ನೋಡಿ, ಇವಾಗ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಒಂದೊಂದಾಗಿ ನಾನು ಬಿಡ್ತಾ ಇದ್ದೀನಿ. ಇವಾಗ ಇದೇ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಇದೇ ಥರ ಡೀಪ್ ಫ್ರೈ ಮಾಡಿಲ್ಲ ಅಂದರೆ ನೀವು ಶಾಲೋ ಫ್ರೈ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ಇದೇ ಥರನೇ ಒಂದು ಸ್ವಲ್ಪ ತಾದಮೇಲೆ ಇನ್ನೊಂದು ಸೈಡು ತಿರ್ಸಿ ಹಾಕ್ಕೊತಾ ಇದ್ದೀನಿ. ಇದೇ ಥರನೇ ಚೆನ್ನಾಗಿ ಇನ್ನೊಂದು ಸೈಡು ಕೂಡ ಅದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಏನಿದೆ ಅದೆಲ್ಲ ಫುಲ್ ಕಲರು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅವಾಗ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದೇ ಥರನೇ ಇನ್ನೊಂದು ಸೈಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ಥರ ಅವಾಗ ಅವಾಗ ಇನ್ನೊಂದು ಸೈಡ್ ಕೂಡ ನಾವು ತಿರ್ಸಿ ಚೆನ್ನಾಗಿ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿದ್ರಲ್ಲ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಈ ಥರ ಕಲರ್ ಬಂತು ಅಂದರೆ ರೆಡಿಯಾಗಿದೆ ಅಂತ ಅರ್ಥ. ಹಾಗೆಯೇ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಆ ಕಡಿಮೆ ಆಯಿತು ಅಂದರೆ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೋಡಿ, ಇದೇ ಥರ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಇವಾಗ ಇದೇ ಥರನೇ ನಾನು ಎಲ್ಲನೂ ಮಾಡಿ ಇಟ್ಕೊತೀನಿ. ಇವಾಗ ನೋಡಿ, ಒಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರ್ ಹಾಕಿಟ್ಕೊಂಡು ಅದ್ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಇದೇ ಥರನೇ ನೋಡಿ, ನಾನು ಇನ್ನೊಂದು ಸತಿನೇ ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಸತಿ ಹಾಕಿದ್ದಾದ್ಮೇಲೆ ಒಂದು ಸ್ವಲ್ಪ ಹಾಕಿದ್ಮೇಲೆ ಇನ್ನೊಂದು ಸೈಡು ತಿರ್ಸಿ ಹಾಕ್ಕೊತಾ ಇದ್ದೀನಿ. ಇದೇ ಥರನೇ ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮು ಕೊಡೋಕ್ಕೆ ಹೋಗ್ಬೇಡಿ, ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೇ ಸತಿ ಹೈ ಫ್ಲೇಮ್ ಕೊಡೋಕ್ಕೆ ಹೋದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ, ಮತ್ತು ಅದೊಂಥರ ಕಹಿ ಬಂದುಬಿಡುತ್ತೆ ಟೇಸ್ಟು. ಇದೇ ಥರ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಕೂಡ ಕಲರ್ ನೋಡಿ, ಈ ಥರ ಕಲರ್ ಚೇಂಜ್ ಆಯಿತು ಅಂದರೆ ರೆಡಿಯಾಗಿದೆ ಅಂತ ಅರ್ಥ. ಈಗ ಸಪ್ರೇಟಾಗಿ ನಾನು ಇದೆಲ್ಲ ಎತ್ತಿಟ್ಕೊಂಡು ಸರ್ವಿಂಗ್ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೀವು ಇದನ್ನು ಸಾಸ್ ಜೊತೆ ಹಾಕಿ ತಿನ್ಬೋದು, ಹಾಗೆಯೇ ಗ್ರೀನ್ ಚಟ್ನಿ ಬರುತ್ತಲ್ಲ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮು ಈ ಥರ
ದಿಢೀರಂತ ಏನಾದರೂ ಮಾಡಬೇಕು ಅಂದಾಗ ನಾವು ಈ ಥರ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಅಮ್ಮನ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.